महाराष्ट्र नड़ीतारुव बेळवणिगे कर्नाटक वाक्समर के कारण बीजेपी आपरेशन कमल अंत माजी सीएं कुमारस्वामी वाग्दाळि आरएसएस विरुद्ध कण्णु केंपगे केसरी पाळेयव केरळुवंते कंप्लीट रिपोर्ट प्रादेशिक पक्ष निर्नामवे बीजेपी अजेंडा कांग्रेस मुगितु प्रादेशिक पक्ष टार्गेट महाराष्ट्र राजकीय बेळवणिगे बग्गे माजी सीएं कुमारस्वामी केंडाकारिद्दारे शिवमोग्गदल्लि मातनाडिद एच्डिके महाराष्ट्र हैड्रामद हिंदे अमित शा इद्दारे राज्यदल्लू कांग्रेस सहकारदल्लि अमित शा सरकार केडविद्रु एंदिद्दारे विरोध पक्षगळे इरबारदु अन्नुवुदु बीजेपी अजेंडा कांग्रेस मुगितु ईग प्रादेशिक पक्षगळन्न गुरियागिसिद्दारे एंदु किडिकारिद्दारे ಅವತ್ತಿನ ಕೆಲವರು ಕಾಂಗ್ರೆಸ್ ನಾಯಕರ ಸಹಕಾರದಲ್ಲಿ ಅವತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂತಹ ಕರ್ನಾಟಕದಲ್ಲಿ ಕರ್ನಾಟಕ ಟು ಮುಂಬೈ ಇದು ಮುಂಬೈನಿಂದ ಸೂರತ್ ಸೂರತ್ನಿಂದ ಗೋವಾ ನೆಕ್ಸ್ಟ್ ಇನ್ನು ಜಾರ್ಖಂಡನೇ ಇರಬೇಕೇನ ಅದರಿಂದ ಇವತ್ತು ಬಿಜೆಪಿಗೆ ವಿರೋಧ ಪಕ್ಷಗಳು ಇರಲೇಬಾರದು ವಿರೋಧ ಪಕ್ಷಗಳನ್ನು ಸಂಪೂರ್ಣವಾಗಿ ದಮನ ಮಾಡಬೇಕು ಅಂತಕಂತದ್ದೇ ಯಾವ ಒಂದು ಬಿಜೆಪಿ ಅಂಗಪಕ್ಷ ಅವರಿಗೆ ದುಡಿವೆ ಮಾಡತಕ್ಕಂತ ಕಾರ್ಯಕರ್ತರು ತಯಾರ ಮಾಡಿದ್ದಾರಲ್ಲ ಈಗ ಅದರ ಸಿದ್ಧಾಂತಗಳೇ ಯಾರು ಉಳಿಬಾರದು ಬಿಜೆಪಿ ಹೊರತುಪಡಿಸಿ ಯಾವುದೇ ಸರ್ಕಾರಗಳು ಈ ದೇಶದಲ್ಲಿ ಇರಬಾರದು ಕಾಂಗ್ರೆಸ್ ಮುಕ್ತ ಆಯಿತು ಈಗ ಪ್ರಾದೇಶಿಕ ಪಕ್ಷಗಳನ್ನು ಮುಕ್ತಗೊಳಿಸಬೇಕು ಅಂತ ಹೇಳಿ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಯತ್ನ ಪಟ್ಟರು ಯಾವ ಅದೇನೋ ಸ್ವಲ್ಪ ಹೋರಾಟ ಮಾಡಿ ಮಮತಾ ಬ್ಯಾನರ್ಜಿ ಅವರು ಉಳಿಸಿಕೊಂಡಿದ್ದಾರೆ ಇದು ದೇಶ ಎಲ್ಲಿಗೆ ಫೈನಲ್ ಆಗಿ ತಗೊಂಡು ಹೋಗ್ತಾರೋ ಇಲ್ಲ ದೇಶದ ಜನ ಅಂತಿಮವಾಗಿ ಯಾವ ರೀತಿಯಲ್ಲಿ ಸ್ಪಂದಿಸುತ್ತಾರೋ ಇಲ್ಲ ಇದಕ್ಕೆ ಮುಂದಿನ ದಿನಗಳಲ್ಲಿ ಇಲ್ಲ ಒಂದು ಪ್ರಜಾಪ್ರಭುತ್ವದನ್ನ ವ್ಯವಸ್ಥೆ ಉಳಿಸಬೇಕು ಅಂತ ಹೇಳಿ ಜನಗಳಲ್ಲಿ ಪರಿವರ್ತನೆ ಆಗ್ತೋ ಕಾದ್ ನೋಡಬೇಕು ಈ ನಾಡಿನಲ್ಲಿ ಆಗ್ತಾ ಇರತಕ್ಕಂತ ಲೂಟಿ ಏನು ನಡೀತಾ ಇದೆ ಇವತ್ತು ಈ ಲೂಟಿಯನ್ನ ತಡೆಯಬೇಕು ಅನ್ನೋದಕ್ಕೋಸ್ಕರಲೇ ಜನರ ಬದುಕನ್ನು ಕಟ್ಟಿಕೊಡಬೇಕು ಅಂತಲೇ ಒಂದು ಬಾರಿ ಸ್ವತಂತ್ರವಾದ ಸರ್ಕಾರ ಈಗ ನಡೀತಾ ಇದೆಯಲ್ಲ ಇದೆಲ್ಲದಕ್ಕೂ ಅಂತಿಮ ತೆರೆ ಎಳೀಲಿಕ್ಕೆ ನಾಡಿನ ಜನತೆಗೆ ಇವತ್ತು ಪ್ರತಿನಿತ್ಯ ಅದಕ್ಕೋಸ್ಕರಲೇ 5 ವರ್ಷದ स्वतंत्र सरकार आरएसएस प्रमुख पर्सेंटेज मत्ते राज्य नाने मुख्यमंत्री आते आरएसएस अभ्यर्थी यूपीएससी सेरुव योजने जारी कुमारस्वामी मत्ते आरएसएस विरुद्ध गुडुगिद्दारे आरएसएस निंदले हण संग्रह आरएसएस प्रमुख पर्सेंटेज तलुपिसबेकु राज्यद जनर दुड्डन्न लूटी माड्तिद्दारे अंत सरकार विरुद्ध गुडुगिद्दारे ಮತ್ತೆ ನಾನೇ ಸಿಎಂ ಆಗ್ತೇನೆ ಅಂತ ಮತ್ತೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕಮಿಷನ್ ಲೆಕ್ಕ ಇಲ್ಲ ಇಲ್ಲಿ ಇವತ್ತು ನಿಮ್ಮ ಗಮನಕ್ಕೆ ನಾನು ತರೋದು ಯಾವ ಆರ್ಎಸ್ಎಸ್ ಬಗ್ಗೆ ಚರ್ಚೆ ಮಾಡ್ತಾರೆ ಆರ್ಎಸ್ಎಸ್ ನಲ್ಲೇ ಹೋಗಿ ಆರ್ಎಸ್ಎಸ್ ನ ಒಂದು 2-3 ಜನ ಪ್ರಮುಖರಿದ್ದಾರೆ ಅವರಿಗೆ ಪ್ರತಿಯೊಂದು ಕೆಲಸದ ಪರ್ಸೆಂಟೇಜ್ ಏನಿದೆ ಅವರಿಗೆ ಇವರು ತಲುಪಿಸಲೇಬೇಕು ಸರ್ಕಾರದಲ್ಲಿ ಮಂತ್ರಿಗಳಿರಲಿ ರಾಜ್ಯದಲ್ಲಿ ಮುಂದಿನ ಚುನಾವಣೆ ನಡೆಸಬೇಕಲ್ಲ ಅದರ ನೇತೃತ್ವ ಒಂದೊಂದು 10 ಕೋಟಿ 20 ಕೋಟಿ 30 ಕೋಟಿ ಒಂದೊಂದು ಕ್ಷೇತ್ರಕ್ಕೆ तन स्वर्ग जन मत पड़ी अद्कि हण संग्रह आर एस एस नेर नड़ीता है राज्य जनते दुर्ग यह रीति स्वेच्छाचार लूटी मत व्यवस्थे सरकार नड़ीता है मर्याद आगली नाचिके आगली राज्य जनर जो चलाट आंत ये भयभक्ति अलू जनता नम ओट हाँतर नाव या भय बीड़ो आरएसएस ಬಯದಿದ್ರೆ ತಿಂದ ಅನ್ನ ಜೀರ್ಣ ಆಗಲ್ಲ ಸಿದ್ದರಾಮಯ್ಯ ಚಾಳಿ ಕುಮಾರಸ್ವಾಮಿಗೂ ಬಂದಿದೆ ಕುಮಾರಸ್ವಾಮಿಗೆ ಠಕ್ಕರ್ ಕೊಟ್ಟಿರುವ ಕೆಎಸ್ ಈಶ್ವರಪ್ಪ ಸಿದ್ದರಾಮಯ್ಯ ಆರ್ಎಸ್ಎಸ್ ಬಯುತ್ತಿದ್ರು ಈಗ ಅದೇ ಚಾಳಿ ಕುಮಾರಸ್ವಾಮಿಗೆ ಬಂದಿದೆ ಎಂದಿದ್ದಾರೆ ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಇರೋದು ಒಂದೇ ಅದು ಬಿಜೆಪಿಗೆ ಮೀಸಲು ಎನ್ನುವ ಮೂಲಕ ಮತ್ತೆ ಬಿಜೆಪಿ ಸರ್ಕಾರವೇ ಬರಲಿದೆ ಎಂದಿದ್ದಾರೆ ಇನ್ನು ಮುಸ್ಲಿಮರ ಮತಗಳು ಬೇಡ ಎಂದು ಬಹಿರಂಗವಾಗಿಯೇ ಘೋಷಿಸಿದ್ದಾರೆ ಏ ಅದಕ್ಕೆ ಹೇಳ್ತಲ್ಲ ಅವರಿಗೆ ತಿಂದ ಅನ್ನ ಜೀರ್ಣ ಆಗಲ್ಲ ಆರ್ಎಸ್ಎಸ್ ಬಗ್ಗೆ ಮಾತಾಡ್ತಿದ್ರೆ ಸಿದ್ದರಾಮಯ್ಯ ಚಾಳಿಗೆ ಕುಮಾರಸ್ವಾಮಿ ಹೋಗ್ತಾ ಇದ್ದಾರೆ ಹೋಗ್ಲಿ ನಾವೇನ್ ಮಾಡ ಆರ್ಎಸ್ಎಸ್ ಅನ್ನು ಬಯದ್ಬಿಟ್ರೆ ಅವ್ರ ಲೆಕ್ಕ ಏನು ಅನ್ಕೊಂಡಿರೋದೇನು ಅವರಿಬ್ರು ಕಾಂಗ್ರೆಸ್ ಜೆಡಿಎಸ್ ಇಬ್ರು ಕೂಡ ಮುಸಲ್ಮಾನ್ ವೋಟ್ ನಮಗೆ ಬಂದ್ಬಿಡುತ್ತೆ ಈ ಲೆಕ್ಕದಲ್ಲಿ ಇದ್ದ ತಗೊಳ್ಳಿ ನೀವು ನಾವೇನ್ ಬೇಡ ಅಂದಿಲ್ಲ ನಾವು ಮುಸಲ್ಮಾನ್ ವೋಟ್ ಮೇಲೆ ಬಹಳ ಕಡೆ ಡಿಪೆಂಡ್ ಆಗಿಲ್ಲ ಮುಖ್ಯಮಂತ್ರಿ ಸ್ಥಾನ ಇರೋದು ಒಂದೇ ಕರ್ನಾಟಕ ರಾಜ್ಯದಲ್ಲಿ ಅದು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಯಾರಿಗೂ ಹೋಗಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಟ್ಟಿಗೆ ಕರ್ನಾಟಕ ರಾಜ್ಯದ ಸಂಘಟನೆ ಬೆಳೆದಿದೆ ಅಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನು ಕೂಡ ನಾವು ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ತುಂಬ ಸ್ಪಷ್ಟವಾಗಿ ಹೇಳ್ತೇನೆ ಮುಖ್ಯಮಂತ್ರಿ ಸ್ಥಾನ 2023 ನೇ ಚುನಾವಣೆಯಲ್ಲಿ ಪೂರ್ಣ ಬಹುಮತ ಪಡೆಯುತ್ತೇವೆ
ಬಿಜೆಪಿ ಮುಖ್ಯಮಂತ್ರಿ ಆಗ್ತಾರೆ. ನಾನು ಅವರ ಬಿಬಿಗೆ ಓಟು ಕೇಳಿಲ್ಲ, ಕೇಳೋದು ಇಲ್ಲ. ಓಟ್ ಕೊಡ್ತೀರಲ್ಲ ಜನ ಆರ್ಎಸ್ಎಸ್, ನಾನು ಆರ್ಎಸ್ಎಸ್. ಆರ್ಎಸ್ಎಸ್ ಬಗ್ಗೆ ಟೀಕೆ ಮಾಡ್ತಾರೆ ಮಾಡ್ಕೊಳ್ಳಿ. ಜನ ನಿಮ್ಗೆ ಎಲ್ಲ ಹೇಳಿಡ್ತಾ ಇದ್ರೆ ದಿನದಿನಕ್ಕೂ 89 ಮೊದಲನೇ ಸರಿ ನಾನು ಸ್ಪರ್ಧೆ ಮಾಡಿದಾಗ 60 ಮುಸಲ್ಮಾನ್ ಬೂತ್ ಒಂದೇ ಒಂದು ಓಟ್ ಬಂದಿರಲಿಲ್ಲ. ಮೊನ್ನೆ 3,500 ಬಂದಿದೆ ಅದೇ ಬೂತ್. ಯಾಕೆ ಕೊಟ್ರು? ಓ, ಇವರು ಕೆಲಸ ಮಾಡ್ಕೊಡ್ತೀರ ನಮ್ಮನ್ನ, ನಂಬಿಕೆ ನಿಧಾನಕ್ಕೆ ಬರುತ್ತೆ, ಬರಲಿ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ನಮ್ಮ ಹಕ್ಕು. ಮಹಾರಾಷ್ಟ್ರದಲ್ಲಿ ನಡೆಯುತ್ತಿರುವ ಬೆಳವಣಿಗೆಯನ್ನ ಸಚಿವ ಅಶ್ವಥ್ ನಾರಾಯಣ್ ಸಮರ್ಥಿಸಿಕೊಂಡಿದ್ದು, ಶಿವಸೇನೆ ಬಿಜೆಪಿ ಜೊತೆಯಾಗಿ ಚುನಾವಣೆ ಎದುರಿಸಿದ್ದು ಬಿಜೆಪಿ ಅಧಿಕಾರಕ್ಕೆ ಬರಬೇಕಿರೋದು ನಮ್ಮ ಹಕ್ಕು ಎಂದಿದ್ದಾರೆ. ಬಿಜೆಪಿ ಯಾರನ್ನು ಮುಗಿಸುವ ಕೆಲಸ ಮಾಡಲ್ಲ ಎಂದಿದ್ದಾರೆ. ಬಿಜೆಪಿನ ಮುಗಿಸಲಿಕ್ಕೆ ಬೇರೆಯವರು ಸೇರಿಕೊಂಡ್ರಲ್ಲಿ ಮಹಾರಾಷ್ಟ್ರದಲ್ಲಿ ನಮ್ಮ ಚುನಾವಣೆಯಲ್ಲಿ ಒಟ್ಟಿಗೆ ಸ್ಪರ್ಧೆ ಮಾಡಿದಂಥದ್ದು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಶಿವಸೇನೆ. ಹಾಗಾಗಿ ನಮಗೆ ಏನಾದ್ರು ಮೋಸ ಆಗಿದ್ರೆ ಮಹಾರಾಷ್ಟ್ರದಲ್ಲಿ ಅದು ಬಿಜೆಪಿಗೆ ಬಳಸ್ಕೊಳ್ಳೋದಲ್ಲ, ನಮ್ಗೆ ಹಕ್ಕು ಅದು. ಇಟ್ ಇಸ್ ಅವರ್ ರೈಟ್, ಬಳಸ್ಕೊಳ್ಳೋಕ್ಕಲ್ಲ, ಬೇರೆಯವ್ರು ಬಳಸ್ಕೊಂಡಿರು. ಇವತ್ತಿನ ನ್ಯಾಯಸಮ್ಮತವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಹಾರಾಷ್ಟ್ರದಲ್ಲಿರಬೇಕಾಗಿತ್ತು. ಮಹಾರಾಷ್ಟ್ರದಲ್ಲಿ ಆಪರೇಷನ್ ಕಮಲ ಮುಗಿದ ಬಳಿಕ ಜಾರ್ಖಂಡ್ ಹಾಗೂ ರಾಜಸ್ಥಾನದಲ್ಲೂ ಬಿಜೆಪಿ ಆಪರೇಷನ್ ಕಮಲ ಮಾಡುತ್ತೆ ಎಂದು ಕುಮಾರಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ಮುಂದಿನ ವರ್ಷ ನಡೆಯುವ ರಾಜ್ಯ ವಿಧಾನಸಭಾ ಚುನಾವಣೆಗೆ ನಿಧಾನಕ್ಕೆ ಕಾವು ಏರುತ್ತಿದೆ ಎನ್ನಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.